ರಷ್ಯಾ ಉಕ್ರೇನ್ನಲ್ಲಿ ಅಮಾನವೀಯ ದಾಳಿ ನಡೆಸ್ತಾ ಇದೆ. ಇದನ್ನ ನಾವು ಯಾರೂ ಕ್ಷಮಿಸೋದಿಲ್ಲ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ರೆ, ಇತ್ತ ಪುಟಿನ್ ಸಹ ಪುಟಿದೆದ್ದು ನಾಗರಿಕರನ್ನ ಗುರಿಯಾಗಿಸಿ ಉಕ್ರೇನ್ ದಾಳಿ ಮಾಡ್ತಾ ಇದೆ, ಜನವಸತಿ ಪ್ರದೇಶಗಳನ್ನ ಗುರಿಯಾಗಿಸಿ ತಾನೇ ಬಾಂಬ್ ಹಾಕ್ತಾ ಇದೆ ಅಂತ ಆರೋಪ ಮಾಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ಉಕ್ರೇನ್ನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ರಷ್ಯಾ ದಾಳಿ ಮಾಡ್ತಾ ಇದೆ ಅನ್ನೋದನ್ನ ಉಕ್ರೇನ್ ಹೇಳ್ತಾ ಇದೆ. ಇದೀಗ ಉಕ್ರೇನ್ನ ಮೇಲೆ ಅದೇ ಆರೋಪವನ್ನ ರಷ್ಯಾ ಮಾಡ್ತಾ ಇರೋದು, ಇಬ್ರು ಕೂಡ ಒಂದೇ ಆರೋಪವನ್ನ ಪರಸ್ಪರರು ಮಾಡ್ತಾ ಇದ್ದಾರೆ ಗುಡಿ. ಜಾಹ್ನವಿ, ಇಲ್ಲಿ ಪ್ರಮುಖವಾಗಿ ಮೂರು ಬೆಳವಣಿಗೆಗಳಾಗಿದ್ದಾವೆ. ಮೊದಲನೇದಾಗಿ ನೋಡೋದಾದ್ರೆ, ಪ್ರಾರಂಭದಲ್ಲಿ ಉಕ್ರೇನ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಲಡಿಮಿರ್ ಜೆಲೆನ್ಸ್ಕಿ ಅವರು ಸಾಕಷ್ಟು ಭಾವನಾತ್ಮಕವಾದಂಥ ಒಂದು ಭಾಷಣವನ್ನು ಮಾಡ್ತಾರೆ, ಮತ್ತು ರಷ್ಯಾದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇನ್ನೊಂದು ಕಡೆಯಿಂದ ರಷ್ಯಾ ಉಕ್ರೇನ್ ಮೇಲೆ ಮರು ಆರೋಪವನ್ನು ಮಾಡಿರುತ್ತೆ, ಮತ್ತು ಅದು ಅದೇ ಒಂದು ಹ್ಯೂಮನ್ ಶೀಲ್ಡನ್ನು ಬಳಸ್ತಾ ಇದೆ ಅಂತೇಳಿ ಆರೋಪವನ್ನು ಮಾಡಿರುತ್ತೆ. ಜೊತೆ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಇಬ್ಬರೂ ಮಾತನಾಡೋದಕ್ಕಿಂತ ಮುಂಚಿತವಾಗಿ ನಾಲ್ಕು ಪ್ರಮುಖ ನಗರಗಳಲ್ಲಿ ಸೀಸ್ ಫೈರ್ ಘೋಷಣೆಯಾಗಿರುತ್ತೆ. ಜೊತೆಗೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು, ಅದರಲ್ಲೂ ಭಾರತದ ವಿದ್ಯಾರ್ಥಿಗಳ ರೆಸ್ಕ್ಯೂಗೆ ಬೇಕಾದಂಥ ಒಂದು ಆಪರೇಷನ್ಸ್ಗೂ ಕೂಡ ಅಲ್ಲಿ ಮಾತುಕತೆಗಳು ನಡೆದು ಹೋಗಿರುತ್ತೆ. ಹೀಗಾಗಿ ಪ್ರಾರಂಭದಲ್ಲಿ ನೋಡೋದಾದ್ರೆ ಈ ಜೆಲೆನ್ಸ್ಕಿ ಏನು ಹೇಳ್ತಾ ಇದ್ರು, ಉಕ್ರೇನ್ನ ಆರೋಪ ಏನಾಗಿದೆ ಅಂತ ನೋಡಿದರೆ, ಜೆಲೆನ್ಸ್ಕಿ ಇವತ್ತು ತಮ್ಮ ದೇಶವನ್ನು ಉದ್ದೇಶಿಸಿ ಮತ್ತು ರಾಷ್ಟ್ರದ ಇತರ ರಾಷ್ಟ್ರದ ನಾಯಕರನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳ್ತಾ ಇದ್ರು, ನಮ್ಮ ದೇಶದ ಮೇಲೆ 600ಕ್ಕೂ ಹೆಚ್ಚು ಮಿಸೈಲ್ಗಳನ್ನು ರಷ್ಯಾ ಹಾಕಿದೆ, ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಇವತ್ತು ಕೂಡ ಒಂದು ಕುಟುಂಬದ ನಾಲ್ವರನ್ನು ರಷ್ಯಾ ಸಾಯಿಸಾಕಿದೆ. ಈ ಒಂದು ಕೊಲೆ ಏನಿದೆ, ಈ ಮರ್ಡರ್ ಏನಿದೆ, ಇದಕ್ಕೆ ಯಾವುದೇ ರೀತಿಯಾದಂಥ ಕ್ಷಮೆ ಇಲ್ಲ. ನಮ್ಮ ನೆಲದ ಮೇಲೆ ದಾಳಿಯನ್ನು ಯಾರು ಮಾಡ್ತಾ ಇದ್ದಾರೆ, ಅವರಿಗೆ ದಾಳಿ ಮಾಡೋದಕ್ಕೆ ಯಾರು ಒಂದು ಆರ್ಡರ್ಗಳನ್ನು ಕೊಡ್ತಾ ಇದ್ದಾರೆ, ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ, ಅಂಥವರನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ಅವರು ಎಲ್ಲಿಯೇ ಅವಿತಿದ್ರು ಕೂಡ ಅವರನ್ನು ನಾವು ಶಿಕ್ಷಿಸ್ತೀವಿ. ಅವರಿಗೆ ಇರತಕ್ಕಂಥ ಒಂದೇ ಒಂದು ಸಮಾಧಾನಕರ ಸಂಗತಿ ಯಾವುದು ಅಂತ, ಅಥವಾ ಸಮಾಧಾನಕರ ಪ್ಲೇಸ್ ಯಾವುದು ಅಂದರೆ, ಅದು ಒಂದು ಗೋರಿ ಆಗಿರುತ್ತೆ, ಸ್ಮಶಾನ ಆಗಿರುತ್ತೆ. ಅಲ್ಲಿವರೆಗೂ ನಾವು ಸುಮ್ಮನೆ ಇರೋದಿಲ್ಲ, ಅವರನ್ನು ಹೊಸಕ್ಕೆ ಹಾಕ್ತೀವಿ ಅಂತ ಅತ್ಯಂತ ಆಕ್ರೋಶಭರಿತವಾದಂಥ ಮಾತುಗಳನ್ನ ಆಡ್ತಾರೆ. ಯಾಕಂದರೆ ಇವತ್ತು ಕೂಡ ಕರ್ಕಿವನಲ್ಲಿ ನಡೆದಂಥ ದಾಳಿಯಲ್ಲಿ ಒಂದು ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇತ್ತು. ಹೀಗಾಗಿ ಸಾಕಷ್ಟು ಆಕ್ರೋಶವನ್ನು ಉಕ್ರೇನ್ ಅಧ್ಯಕ್ಷರಾಗಿರ್ತಕ್ಕಂಥ ವಲಡಿಮಿರ್ ಜೆಲೆನ್ಸ್ಕಿ ಅವರು ರಷ್ಯಾದ ವಿರುದ್ಧ ಮಾಡಿದರು. ಇನ್ನೊಂದು ಕಡೆಯಿಂದ ರಷ್ಯಾ ಹೇಳ್ತಾ ಇದ್ದೇನೆಂದರೆ, ನಾವು ಯಾವುದೇ ಒಂದು ನಾಗರಿಕರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ, ಬದಲಾಗಿ ಉಕ್ರೇನ್ ಸರ್ಕಾರವೇ ಒಂದು ನಾಗರಿಕರ ಶೀಲ್ಡನ್ನು ಮಾಡ್ತಾ ಇದೆ, ಅವರನ್ನು ಶೀಲ್ಡ್ ಥರ ಬಳಕೆಯನ್ನು ಮಾಡ್ಕೊಳ್ತಾ ಇದೆ. ಸುಮಾರು 150 ಜನರು ಬರ್ತಾರೆ, ಅವರು ಮುಂದೆ ಅಡ್ಡ ನಿಲ್ತಾರೆ, ಅವರ ಹಿಂದಿನಿಂದ ಉಕ್ರೇನ್ನ ಸೈನಿಕರು ದಾಳಿಯನ್ನು ನಡೆಸ್ತಾರೆ. ಹೀಗೆ ಹ್ಯೂಮನ್ ಶೀಲ್ಡ್ಗಳಿದ್ದಾಗ ನಾವು ಏನು ಮಾಡ್ತೀವಿ, ನಾವು ಯಾರನ್ನು ಮನುಷ್ಯರಂದರೆ ಜನಸಾಮಾನ್ಯರನ್ನು ಟಾರ್ಗೆಟ್ ಮಾಡ್ತೀವಿ ಅಥವಾ ಜನಸಾಮಾನ್ಯರನ್ನು ಸಾಯಿಸಬೇಕು ಅಂತೇಳಿ ಆ ರೀತಿಯಾದಂಥ ಯಾವುದೇ ಕೃತ್ಯವನ್ನು ನಾವು ಮಾಡ್ತಾ ಇಲ್ಲ, ಬದಲಾಗಿ ಉಕ್ರೇನ್ ತಪ್ಪಿನಿಂದಾಗಿ ಇಂಥ ಒಂದು ಅನಾಹುತಗಳು ಸಂಭವಿಸ್ತಾ ಇದ್ದಾವೆ ಅಂತೇಳಿ ರಷ್ಯಾ ಕೂಡ ಉಕ್ರೇನ್ ಮೇಲೆ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದೆ. ಈ ಎರಡೂ ಆರೋಪ ಪ್ರತ್ಯಾರೋಪದ ನಡುವೆ ಕೂಡ ಇದು ಮತ್ತಷ್ಟು ದಾಳಿ ಹೆಚ್ಚಾಗ್ಬೋದು, ದೊಡ್ಡ ಮಟ್ಟದಲ್ಲಿ ದಾಳಿ ಆಗ್ಬೋದು ಅಂತೇಳಿ ಎಲ್ಲರೂ ಸಹಿತ ಭಾವಿಸ್ತಾ ಇದ್ರು. ಅಂಥ ಒಂದು ಸಂದರ್ಭದಲ್ಲಿ ಒಂದು ಅಚ್ಚರಿಯ ನಿರ್ಧಾರವನ್ನು ರಷ್ಯಾ ಪ್ರಕಟಿಸುತ್ತೆ. ಏನಂದರೆ, ನಾಲ್ಕು ಪ್ರಮುಖ ನಗರಗಳಲ್ಲಿ ಒಂದು ಉಕ್ರೇನ್ನ ನಾಲ್ಕು ಪ್ರಮುಖ ನಗರ, ಅದು ಕಾರ್ಕಿವ್ ಇರ್ಬೋದು ಅಥವಾ ಕೀವ್ ಇರ್ಬೋದು, ಇನ್ನೊಂದು ಕಡೆ ನಮ್ಮ ಭಾರತೀಯರು ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶಗಳಿರ್ಬೋದು, ಹೀಗೆ ನಾಲ್ಕು ಪ್ರಮುಖವಾದಂಥ ನಗರಗಳಲ್ಲಿ ಸೀಸ್ ಫೈರ್ ಅನ್ನು ಘೋಷಣೆ ಮಾಡಿದ್ದಾರೆ. ಆ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಭಾರತೀಯ ವಿದ್ಯಾರ್ಥಿಗಳು ಇತರೆ ದೇಶದ ವಿದ್ಯಾರ್ಥಿಗಳು ಹೋಗೋದಕ್ಕೆ ನಾವು ಅನುವು ಮಾಡಿಕೊಡ್ತೀವಿ, ದಾರಿಯನ್ನು ಮಾಡಿಕೊಡ್ತೀವಿ ಅಂತೇಳಿ ರಷ್ಯಾ ಹೇಳುತ್ತೆ. ಇನ್ನೊಂದು ಕಡೆಯಿಂದ ಉಕ್ರೇನ್ ಮತ್ತು ರಷ್ಯಾ ಏನಿದೆ, ಇವತ್ತು ಪ್ರಮುಖವಾಗಿ ಮತ್ತೊಂದು ಡೆಲಿಗೇಷನ್ ಲೆವೆಲಲ್ಲೂ ಕೂಡ ಮಾತುಕತೆಗಳಿದ್ದಾವೆ. ಇವೆಲ್ಲದರೂ ಪ್ರಮುಖವಾಗಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಉಕ್ರೇನ್ ಅಧ್ಯಕ್ಷರು, ಹಾಗೆ ಒಂದು ರಷ್ಯಾದ ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ. ಸುಮಾರು ಒಬ್ಬರು ಉಕ್ರೇನ್ ಅಧ್ಯಕ್ಷರು 35 ನಿಮಿಷ ಮಾತನಾಡಿದರೆ, ರಷ್ಯಾದ ಅಧ್ಯಕ್ಷರು 50 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಇಬ್ಬರಿಗೂ ಕೂಡ ಭಾರತದ ಪ್ರಧಾನಿ ಹೇಳಿರೋದಂದರೆ, ನೀವಿಬ್ಬರು ಒಟ್ಟಾಗಿ ಕುಳಿತು ಈ ರೀತಿಯಾಗಿ ಆರೋಪ ಪ್ರತ್ಯಾರೋಪ ಮಾಡೋದ್ರಿಂದ, ದಾಳಿ ಪ್ರತಿದಾಳಿ ಮಾಡೋದ್ರಿಂದ ಹೆಚ್ಚಾಗಿ ನಷ್ಟ ನಿಮಗೇ ಆಗುತ್ತೆ, ಹೀಗಾಗಿ ನೀವು ಒಟ್ಟಿಗೆ ಕುಳಿತು ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ನೋಡಿದರೆ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಆರೋಪ ಪ್ರತ್ಯಾರೋಪದ ನಡುವೆ ಸೀಸ್ ಫೈರ್ ಕೂಡ ಘೋಷಣೆ ಆಗಿದ್ದು ಸಾಕಷ್ಟು ಒಂದು ರೀತಿಯಿಂದ ಸಮಾಧಾನವನ್ನು ತರ್ತಾ ಇದೆ. ಆದರೆ ಅದು ಟೆಂಪ್ರರಿ ಸೀಸ್ ಫೈರ್ ಆಗಿದೆ, ಎನಿ ಮೂಮೆಂಟ್ ಮತ್ತೆ ದಾಳಿಗಳು ಶುರು ಆಗ್ಬೋದು. ಆ ದಾಳಿ ಆಗೋದನ್ನು ತಡೆಗಟ್ಟುವಂಥ ಹೊಣೆ ಈಗ ಈ ಎರಡು ದೇಶಗಳ ಮುಖ್ಯಸ್ಥರ ಮೇಲಿದೆ. ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಜಾಹ್ನವಿ. ಗುಡಿಗ, ಎರಡೂ ದೇಶಗಳ ಆರೋಪ ಒಂದೇ, ನಾಗರಿಕನನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ ಅಂತ. ಈಗ ಯುದ್ಧದ ನೀತಿ ಅಂದ್ರೆ ಅದಕ್ಕೆ ಆದಂತಹ ಒಂದು ನಿಯಮಗಳಿರುತ್ತೆ, ವಾಯುನೆಲೆ ಮೇಲೆ ಗಡಿಯಲ್ಲಿ ದಾಳಿ ಮಾಡಬೇಕು ಅಂತ. ಹೀಗೆ ಎರಡೂ ದೇಶಗಳು ಎಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇಡೀ ವಿಶ್ವದಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇರೋದಕ್ಕೆ. ಅಷ್ಟಾದ್ರೂ ಆ ಕೆಲಸ ಮಾಡ್ತಾ ಇದಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಗುಡಿ? ಜಾಹ್ನವಿ, ಇಲ್ಲಿ ಸರಿ ತಪ್ಪು ಹೆಚ್ಚಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರವರ ಮನಸ್ಥಿತಿ ಮತ್ತು ಅವರವರ ದೃಷ್ಟಿಕೋನದಲ್ಲಿ ಅವ್ರು ಮಾಡ್ತಾ ಇರೋದು ಸರಿಯಾಗಿರುತ್ತೆ. ಹೀಗಾಗಿ ಒಂದು ಕಡೆಯಿಂದ ರಷ್ಯಾದ ಬೇಡಿಕೆ ಪ್ರಕಾರ ನಮ್ಮ ಬೇಡಿಕೆ ಈಡೇವರೆಗೂ ನಾವು ಉಕ್ರೇನ್ ಮೇಲೆ ಒತ್ತಡವನ್ನು ಹಾಕ್ತಾ ಇರ್ತೀವಿ. ನಾವೇನಾದರೂ ಮನಸ್ಸು ಮಾಡಿದರೆ, ನಿನ್ನೆ ಇವತ್ತು ತಾನೇ ಒಂದು ರಷ್ಯಾದ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದೇನೆಂದರೆ, ನಾವೇನಾದರೂ ನಿರ್ಧಾರ ಮಾಡಿದರೆ ಕೇವಲ 2 ಅಥವಾ 3 ದಿನದಲ್ಲಿ ಸಂಪೂರ್ಣ ಉಕ್ರೇನನ್ನೇ ವಶಕ್ಕೆ ಪಡೆದುಕೊಳ್ತಾ ಇದ್ವಿ. ನಮ್ಮ ಉದ್ದೇಶ ಅದಲ್ಲ, ನಮ್ಮ ಉದ್ದೇಶ ಕೇವಲ ಅವರ ಮೇಲೆ ಒತ್ತಡವನ್ನು ಹಾಕಬೇಕಾಗಿರೋದು, ಅದನ್ನು ನಾವು ಮಿಲಿಟರೀಸ್ ಮಾಡ್ತಾ ಇದ್ದೀವಿ. ಅವರೇನಾದರೂ ನಮ್ಮ ಬೇಡಿಕೆಗಳಿಗೆ
ಒಪ್ಪಿದ್ರೆ ನಾವು ತಕ್ಷಣದಲ್ಲಿ ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ. ಇನ್ನೊಂದು ಕಡೆ ಉಕ್ರೇನ್ ಹೇಳ್ತಾ ಇರೋದೇನಂದ್ರೆ, ನೀವು ಗಡಿದಾಟಿ ನಮ್ಮ ದೇಶಕ್ಕೆ ಬಂದಿದ್ದೀರಾ, ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದೀರಾ, ನಿಮ್ಮನ್ನು ನಾವು ಕ್ಷಮಿಸೋ ಮಾತೇ ಇಲ್ಲ ಅಂತೇಳಿ ಉಕ್ರೇನ್ ಆರೋಪವನ್ನು ಮಾಡ್ತಾ ಇದೆ. ಇನ್ನು ಈ ಒಂದು ನಾಗರಿಕರನ್ನ ಗುರಿಯಾಗಿಸುವಂಥದ್ದು, ನಾಗರಿಕ ಇನ್ಸ್ಟಾಲೇಷನ್ನ ಗುರಿಯಾಗಿಸಿಕೊಳ್ಳುವಂಥದ್ದು, ಆ ಒಂದು ಈ ಯುದ್ಧದ ನೀತಿಗಳೇನಿರ್ತಾ ಇತ್ತಲ್ಲ ಜನವಿ, ಆ ನೀತಿಯನ್ನು ಈಗ ಹೆಚ್ಚಾಗಿ ಯಾರೂ ಅದನ್ನು ನಾವು ಗಮನಿಸೋದಿಲ್ಲ. ಯಾಕಂದರೆ ಯುದ್ಧಗಳು ನಡೆದಂಥ ಸಂದರ್ಭದಲ್ಲಿ ಯಾವ ದೇಶ ಗೆಲ್ಲಬೇಕು ಅನ್ಸುತ್ತೆ ಅಥವಾ ಯಾವ ದೇಶ ಮೇಲುಗೈಯನ್ನು ಸಾಧಿಸುತ್ತೆ ಅನ್ನೋದಾದರೆ, ಯಾವುದು ಪ್ರಮುಖವಾದಂಥ ಅಸೆಟ್ಸ್ಗಳನ್ನು ತೆಗೆಯುತ್ತೆ, ಯಾವ ಪ್ರಮುಖವಾದಂಥ ಒಂದು ಗುರಿಯನ್ನು ಮಾಡುತ್ತೆ, ಆ ರೀತಿಯಾಗಿ ನಡೀತಾ ಇರುತ್ತೆ. ಉದಾಹರಣೆಗೆ ನಾವು ನೋಡ್ತಾ ಇದ್ರೆ ಅಮೆರಿಕದಂಥ ಅಮೆರಿಕಾನೇ ಒಂದು ಹಿರೋಶಿಮಾ ನಾಗಸಾಕಿ ಮೇಲೆ ಅಣುಬಾಂಬ್ ದಾಳಿಯನ್ನು ನಡೆಸಿತ್ತು, ಅಲ್ಲೂ ಕೂಡ ಜನಸಾಮಾನ್ಯರನ್ನೇ ಟಾರ್ಗೆಟ್ ಮಾಡಿತ್ತು. ಹೀಗಾಗಿ ಇವತ್ತಿನ ಸಂದರ್ಭದಲ್ಲೂ ಕೂಡ ಅಂಥದ್ದೇ ಒಂದು ಮರುಕಳಿಸ್ತಾ ಇದೆ. ಆದರೆ ಇಲ್ಲಿ ದಾಳಿಗಳಿಂದ ಜನಸಾಮಾನ್ಯರು ಸಾಕಷ್ಟು ತೊಂದರೆಗಾಗ್ತಾ ಇದ್ದಾರೆ, ಅದು ತಡಿಬೇಕಾದಂಥ ಕರ್ತವ್ಯ ಈಗ ಎರಡೂ ದೇಶಗಳ ಮುಖ್ಯಸ್ಥರ ಮೇಲಿದೆ ಜಾನ್ವಿ. ಓಕೆ, ಥ್ಯಾಂಕ್ ಯು ಗುಡಿ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.